ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು BGMI ಅಪ್ಲಿಕೇಶನಲ್ಲಿ ಯಾವ ಥರ ಜಾಯ್ಸ್ಟಿಕ್ ಸ್ಪೀಡ್ ಅಥವಾ ಜಾಯ್ಸ್ಟಿಕ್ ಸ್ಪ್ರಿಂಟ್ನ ಇನ್ಕ್ರೀಸ್ ಮಾಡೋದಂತ ಹೇಳ್ಕೊಡ್ತೀನಿ. ಅದನ್ನು ಟಿಪ್ಸ್ ಅಂತ ಅನ್ಕೋಬೋದು. ಸೊ ಬರ್ತಾ ನೋಡ್ತಾ ಇದ್ದರೆ ಸೆಟ್ಟಿಂಗ್ಸ್ ಒಳಗಡೆ ನೀವು ಈಗ. ಸೊ ಇದು ನಿಮ್ಮದು ಜಾಯ್ಸ್ಟಿಕ್ ಇದೆ. ಸೊ ಇದ್ರದ್ದು ಸ್ಪ್ರಿಂಟ್ ಸ್ಪೀಡ್ ಬಂದುಬಿಟ್ಟು ಮೇಲೆ ಇದೆ. ಆ್ಯಕ್ಚುಲಿ ನೀವು ಸ್ಪ್ರಿಂಟ್ ಮಾಡಬೇಕಾದ್ರೆ ಮೇಲೆ ತೊಗೊಂಡು ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಆ ಸ್ಪ್ರಿಂಟ್ ಬಟನ್ನ ಇದು ಜಾಯ್ಸ್ಟಿಕ್ ಮಿಡ್ಲ್ ತೊಗೊಂಬಂದರೆ ಸ್ಪೀಡ್ ಆಗುತ್ತೆ ನಿಮಗೆ ಆ್ಯಕ್ಚುಲಿ. ಸೊ ಆ ಸೆಟ್ಟಿಂಗ್ಸ್ನ ಮಾಡೋದಕ್ಕೆ ನೋಡ್ತಾ ಇದ್ದರೆ ಇನ್ನು ಫೈರ್ ಬಟನ್ನ ಈ ಕಡೆ ಸೈಡ್ ತೊಗೊಂಡು ಹೋಗಿ, ಆಮೇಲೆ ಇದನ್ನು ಮೇಲೆ ತೊಗೊಂಡು ಹೋಗಿ, ನೀವು ಬಟನ್ ಸೈಜ್ನ ವೇರಿ ಮಾಡ್ಕೊಂಡು. ಸೊ ಬಟನ್ ಸೈಜ್ನ ವೇರಿ ಮಾಡಬೇಕಾದ್ರೆ ಅದನ್ನು ಅಲ್ಲಿಂದ ಫಿಂಗರ್ನ ಪ್ಲೇಸ್ ಮಾಡದೆ ಮತ್ತೆ ಸ್ಪ್ರಿಂಟ್ ಬಟನ್ ಮೇಲೆ ನೀವು ಇನ್ನೊಂದು ಫಿಂಗರ್ನ ಇಟ್ಕೊಂಡು ನೀವು ಸೈಜ್ನ ವೇರಿ ಮಾಡ್ಕೊಂಡು ಡಿಫ್ರೆನ್ಸ್ ಮಾಡ್ಕೊತಾ ಹೋಗ್ಬೇಕು. ಸೊ ಈ ಥರ ಮಾಡಬೇಕಾದ್ರೆ ನಿಮಗೆ ಹೈಟು ಆವಾಗ ಚಿಕ್ಕದಾಗ್ತಾ ಬರುತ್ತೆ ಸ್ಪ್ರಿಂಟ್ ಸ್ಪೀಡ್ದು. ಸೊ ಅದೇ ಥರ ನೀವು ಮೇಲೆ ಮೇಲೆ ಲಿಫ್ಟ್ ಮಾಡ್ತಾ ಅದನ್ನು ಅಡ್ಜಸ್ಟ್ ಮಾಡ್ತಾ ನೀವು ಸ್ಪ್ರಿಂಟ್ ಸ್ಪೀಡ್ ಸ್ಪ್ರಿಂಟ್ ಬಟನ್ ಏನಿದೆ ಅದನ್ನ ನಿಯರ್ ಬೈ ಸೆಂಟ್ರಿಗೆ ತೊಗೊಂಡು ಬರಬೇಕು. ಸೊ ಆವಾಗ ನಿಮ್ಮದು ಜಾಯ್ಸ್ಟಿಕ್ ಬಟನ್ ಏನಿದೆಯಲ್ಲ, ಜಾಯ್ಸ್ಟಿಕ್ ಬಟನ್ ಮತ್ತು ಸ್ಪ್ರಿಂಟ್ ಬಟನ್ ಎರಡೂ ಅಲೈನ್ ಆಗುತ್ತೆ. ಸೊ ಸ್ಪ್ರಿಂಟ್ ಬಟನ್ ಮೇನ್ಲಿ ಬಂದುಬಿಟ್ಟು ನಿಮ್ಮ ಜಾಯ್ಸ್ಟಿಕ್ ಸೆಂಟ್ರಲ್ಲಿ ಬರುತ್ತೆ. ಸೊ ಇದರಿಂದ ನೀವು ಯಾವಾಗ ನೀವು ಜಾಯ್ಸ್ಟಿಕ್ ಮೂವ್ ಮಾಡ್ತೀರ ಆವಾಗ ಸ್ಪ್ರಿಂಟ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಸೊ ನೀವು ಜಿಗ್ಲಿಂಗು ಮಾಡಬೇಕಂದ್ರೆ ಅಥವಾ ರನ್ ಮಾಡಬೇಕಂದ್ರೆ ಜಸ್ಟ್ ನೀವು ಜಾಯ್ಸ್ಟಿಕ್ ಮೂವ್ ಮಾಡಿದರೆ ಸಾಕು, ನಿಮ್ಮದು ಮೂಮೆಂಟ್ ಎಲ್ಲ ಸ್ಪ್ರಿಂಟ್ ಸ್ಪೀಡಲ್ಲಿ ಮೂವ್ ಆಗುತ್ತೆ. ಸೊ ಇದನ್ನು ಒಂದು ಸಲ ಟೆಸ್ಟ್ ಮಾಡೋಣ, ಯಾವ ಥರ ಎಫೆಕ್ಟ್ ಬರುತ್ತೆ ಅಂತ ನೋಡೋಣ ಬನ್ನಿ. ನೋಡಿದ್ದೀರಾ ನೀವು ಯಾವ ಥರ ಎಕ್ಯುರೇಸಿ, ಆಮೇಲೆ ನಿಮ್ಮದು ಸ್ಪ್ರಿಂಟ್ ಸ್ಪೀಡ್ ಯಾವ ಥರ ನಿಮಗೆ ಡಬಲ್ ಆಗುತ್ತಂತ. ಜಿಗ್ಲಿಂಗ್ ಮಾಡಬೇಕಾದ್ರೆ ನಿಮ್ಮ ಸ್ಪ್ರಿಂಟ್ ಸ್ಪೀಡು ಡಬಲ್ ಆಗುತ್ತೆ ಈ ಟಿಪ್ಸ್ನ ಯೂಸ್ ಮಾಡಿದರೆ. ಸೊ ನೀವು ಬೇಸಿಕಲಿ ಸ್ಪ್ರಿಂಟ್ ಬಟನ್ನ ಜಾಯ್ಸ್ಟಿಕ್ ಬಟನ್ ಒಳಗಡೆ ಮಿಡಲ್ಗೆ ಪ್ಲೇಸ್ ಮಾಡಿದರೆ ಸೊ ನಿಮ್ಮ ಸ್ಪ್ರಿಂಟ್ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ ಜಿಗಲ್ ಮಾಡಬೇಕಾದ್ರೆ. ಸೊ ಇದೊಂದು ಬಂದುಬಿಟ್ಟು BGMI ಟಿಪ್ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಈ ಟಿಪ್ ನಿಮಗೆ ಇಷ್ಟವಾದಲ್ಲಿ, ಸೊ ಇದೇ ಥರ ನಾನು ಮತ್ತೆ ಬೇರೆ ಟಿಪ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಸೊ ಇದು ನಿಮಗೆ ಲೈಕ್ ಆದರೆ, ಇನ್ಫಾರ್ಮೇಟಿವ್ ಆಗಿದ್ದರೆ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು, ಮತ್ತೆ ಸಿಗೋಣ. ಥ್ಯಾಂಕ್ ಯು.